ಸಮಸ್ತ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಕಾರ್ಮಿಕರು ಈ ದೇಶದ ಆಸ್ತಿ, ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಬಹುದೊಡ್ಡ ಕೊಡುಗೆ ಇದೆ. ಇವತ್ತೇನು ನಾವು ಅಭಿವೃದ್ಧಿ ನೋಡ್ತಾ ಇದ್ದೀವಿ, ರಸ್ತೆ, ಸೇತುವೆ, ಚರಂಡಿ, ಕೈಗಾರಿಕೆಗಳು, ಇವತ್ತು ಎಲ್ಲಾ ರೀತಿಯ ಅಭಿವೃದ್ಧಿಗೆ ಇವತ್ತು ಬುನಾದಿ ಹಾಕಿದ್ದಂತವರೇ ಕಾರ್ಮಿಕರು. ಹೀಗಾಗಿ ನಾನು ಕಾರ್ಮಿಕ ಬಂಧುಗಳಿಗೆ ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರೇನು ದುಡಿಮೆಯಿಂದ, ಅವರ ಬೆವರಿನ ಒಂದು ಹನಿಯಿಂದ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡುವಂಥದ್ದು, ಅವರ ಒಂದು ಸಂರಕ್ಷಣೆ ಮಾಡುವಂಥದ್ದು, ಅವರಿಗಾಗಿ ಇವತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುವಂತದ್ದು ಬಹಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಶ್ರಮಿಕರಿಗೆ, ಕಾರ್ಮಿಕರಿಗೆ, ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡುವಂಥದ್ದು, ಅವರಿಗೆ ಭವಿಷ್ಯತ್ತಿನ ದೃಷ್ಟಿಯಿಂದ ಅವರಿಗಾಗಿ ಕಾರ್ಯಕ್ರಮಗಳು ಮಾಡುವಂತಹ ನಿಟ್ಟಿನಲ್ಲಿ ನಾವು ಮುಂಬರುವಂತಹ ದಿನಮಾನಗಳಲ್ಲಿ ಇನ್ನು ಹೆಚ್ಚಿನ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ಕಾರ್ಮಿಕರೆಲ್ಲರಿಗೂ ಹೇಳುತ್ತಾ, ಕಾರ್ಮಿಕ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.